ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಮು ತಮ್ಮಿ ಆನ್ ಫೈರ್ ನಿಂದ ತಮ್ಮಿ ಲೋಕ ನಾನು ನಿಂತಿರೋ ಜಾಗ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಎಲ್ಲಿದ್ದೀನಿ ಅಂತ ನಾನು ಇರೋದು ಗಾಂಧಿ ಬಜಾರ್ ಅಲ್ಲಿ ಗಾಂಧಿ ಬಜಾರ್ ಒಂದು ಹಳೇದು ಒಂದು ತಿಂಡಿ ಸಿಗೋ ಒಂದು ಜಾಗ ಇದೆ ಇದು ವಿದ್ಯಾರ್ಥಿಗಳಿಗೆ ಅಂತಾನೆ ಮೈನ್ ಶುರು ಮಾಡಿದ್ದ ಆಗ ಶುರು ಮಾಡಿದ್ದು 1943 ನಲ್ಲಿ ಇವಾಗ ಎಲ್ಲರ ಅಚ್ಚುಮೆಚ್ಚಿನ ತಿಂಡಿ ತಾಣವಾಗಿದೆ ಗಾಂಧಿ ಬಜಾರ್ ಅಲ್ಲಿ ಸೋ ಇಲ್ಲಿ ಏನೇನ್ ಸಿಗುತ್ತೆ ಏನೇನ್ ತಿನ್ನಬಹುದು ನಾವು ನಿಮಗೆ ಏನೇನ್ ಇಷ್ಟ ಆಗಬಹುದು ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ वेलकम टू विद्यार्थी भवन सर तिंडी ऐन सर इडली वडे दाराबाद केसरीबाद पूरी मसाला दोसे प्लेन दोसे सर नमगे वन प्लेट वडे सांबार डिपो आमेले प्लेट पूरी आमेले बेन्ने मसाला दोसे सो उद्दीन वडे कोट्टिदारे सांबार दोसे डिपो तडेक आगता इल्ल शुगर अल्टिमेट आगे सांबार टेस्ट वडे क्रिस्पिनेस मस्त आगे पूरी चटनी सागु अमेजिंग अमेजिंग ತುಂಬಾ ಜನ ಹಳೆಕಾದ ಕವಿಗಳು ಡಿವಿ ಗುಂಡಪ್ಪ ಅವರಾಗ್ಲಿ ಡಿವಿ ಕೈಲಾಸಮ್ಮ ಅವರಾಗ್ಲಿ ಅವರೆಲ್ಲ ಬರ್ತಾ ಇದ್ದಾರೆ ಇನ್ನ ಸ್ವರ್ಗ ತಿಂಡಿ ಅಂತ ಹೇಳಿದ್ರಂತೆ ನೋ ಡೌಟ್ ನಿಜವಾಗ್ಲು ಸ್ವರ್ಗ ತಿಂಡಿನೇ ಆ ತುಪ್ಪ ಆ ಟೇಸ್ಟ್ ದೋಸೆ ಕಾಂಬಿನೇಷನ್ ಅಲ್ಲಿ ಬರೋದು ಅಲ್ಟಿಮೇಟ್ ವಿದ್ಯಾರ್ಥಿ ಭವನ ಅಂದ್ರೆ ಬರೀ ತಿಂಡಿ ತಿನಿಸು ಮಾತ್ರ ಅಲ್ಲ ಇಲ್ಲಿ ಬೇರೆ ಒಂದು ಅಟ್ರಾಕ್ಷನ್ ಕೂಡ ಇದೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಸಾಧನೆ ಮಾಡಿರುವಂತ ಎಷ್ಟೊಂದು ಕಲಾವಿದರು ಕವಿಗಳು ಹಾಡುಗಾರರು ಸಿನಿಮಾ ರಂಗದವರು ಅವರೆಲ್ಲರದು ಸ್ಕೆಚ್ ಮಾಡಿರುವಂತ ಒಂದು ಫೋಟೋಗ್ರಾಫಿ ಇಲ್ಲಿ ಹಾಕಿದ್ದಾರೆ ಇದು ಕೂಡ ಒಂದು ತುಂಬಾ ಚೆನ್ನಾಗಿರುವಂತ ಒಂದು ಅಟ್ರಾಕ್ಷನ್ अच्छे साफ्ट फिलिंग आगे मेन कॉन्सेप्ट निजवा सख्त नेवर मिस आउट दिस ब्यूटीफुल दोसा मत मेन इले दोसा क्रिस्पिनेस बर मेन मेन इंग्रीडियंट बंद के यूज नार्मल बिड़ी अखी यूज केंपी यूज अब सिटे टेस्ट डिफर आगते सो इत बंद तुम विभिन्न दोसे बे होटेलूर दोसे कैंड ऑफ डिफरेंट दोसे नमस्कार नसर अरुण अडिग अंत नम ते रामकृष्ण अडिग विद्यार्थी भवन बे शुरू आगे 1943 ಶುರು ಮಾಡಿದ್ದು ಇಬ್ಬರು ಬ್ರದರ್ಸ್ ವೆಂಕಟರಮಣ ಉರಾಳ ಮತ್ತೆ ಪರಮೇಶ್ವರ ಉರಾಳ ಅಂತ ಅವರು ಕುಂದಾಪುರ ಸೈಡ್ ಇಂದ ಬಂದವರು ಅವರು ಶುರು ಮಾಡಿ 1970 ರಲ್ಲಿ 1970 ಅಲ್ಲಿ ನಮ್ಮ ತಂದೆ ಇದನ್ನ ತಗೊಂಡ್ರು ಸೋ ಇಟ್ ವಾಸ್ ಎ ಚೇಂಜ್ ಆಫ್ ಮ್ಯಾನೇಜ್ಮೆಂಟ್ ಇನ್ 1970 ನಮ್ಮ ತಂದೆನೂ ಅದೇ ರೀಜನ್ ಇಂದ ಬಂದವರಾಗಿರೋದ್ರಿಂದ ಥ್ರೂ ಸಮ್ ಕಾಮನ್ ಕಾಂಟ್ಯಾಕ್ಟ್ ಗೊತ್ತಾಗಿ ಅವರು ಇದನ್ನ ಮಾರಿ ನಮ್ಮ ತಂದೆ ಇದನ್ನ ತಗೊಂಡ್ರು ಸೋ ವಾಟ್ ಚೇಂಜ್ ವಾಸ್ ಓನ್ಲಿ ದ ಮ್ಯಾನೇಜ್ಮೆಂಟ್ ಹೆಸರು ಟ್ರೆಡಿಷನ್ನು ರೆಸಿಪೀಸು ಎಲ್ಲ ಇಟ್ ಕಂಟಿನ್ಯೂಡ್ ವಿತೌಟ್ ಎನಿ ಡಿಸ್ರಪ್ಷನ್ಸ್ ಸೊ 1970 ಇಂದ ತಂದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದು 13 ವರ್ಷ ಆಯಿತು ನಾನು ಇವ್ರ ಜೊತೆ ಜಾಯಿನ್ ಆಗಿದ್ದೀನಿ 12 ವರ್ಷದಿಂದ ಸೊ ದಿಸ್ ಈಸ್ ವಿದ್ಯಾರ್ಥಿ ಭವನ್ಸ್ ಹಿಸ್ಟ್ರಿ ಸ್ಪೆಷಲ್
ಸರ್ ಏನಂದ್ರೆ ನಾವು ವಿ ಡೋಂಟ್ ಕ್ಲೇಮ್ ದಟ್ ವಿ ಆರ್ ದ ಬೆಸ್ಟ್ ಮಸಾಲ ದೋಸಾ ಮೇಕರ್ಸ್ ಅಂತ ಏನಲ್ಲ ಅದು ಮಸಾಲ ದೋಸೆ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ನಮ್ಮದು ಮಾಡೋ ರೀತಿ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಹಾಕೋ ಇಂಗ್ರೀಡಿಯೆಂಟ್ಸು ಹಾಕೋ ಪ್ರಮಾಣ ಇದೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಇದೆ ಅದು ಬಿಟ್ಟರೆ ಹಾಕೋ ಬೇಸಿಕ್ ಪದಾರ್ಥಗಳೆಲ್ಲ ಅದೇನೆ ದೇರ್ ಇಸ್ ನೋ ಚೇಂಜ್ ಬಟ್ ಮಾಡೋ ವಿಧಾನ ಮತ್ತು ಉತ್ತಮ ಕ್ವಾಲಿಟಿ ಇದು ಇಂಗ್ರೀಡಿಯೆಂಟ್ ಯೂಸ್ ಮಾಡೋದು ಎಲ್ಲರೂ ಯೂಶ್ವಲಿ ಯೂಸ್ ಮಾಡ್ತಾರೆ ಬಟ್ ಏನು ವಿಶಿಷ್ಟ ಅಂದರೆ ಇಲ್ಲಿ ವಿಶೇಷತೆ ಅಂದರೆ ಇದು ಇಷ್ಟು ವರ್ಷದಿಂದ ಇದ್ದಿರೋದು ಸೊ ಇಟ್ ಹ್ಯಾಸ್ ಬಿಕಮ್ ಮೋರ್ ನಾಸ್ಟಾಲ್ಜಿಕ್ ಎಲ್ಲರಿಗೂ ಸೊ ಅವರು ಅವರ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇಲ್ಲಿ ಬಂದು ಹೋಗ್ತಿದ್ದ ಜಾಗ ಇವತ್ತಿಗೂ ಇನ್ನೂ ಇದೆ ಅಂತಂದರೆ ಅವರೆಲ್ಲೆಲ್ಲೋ ಹೋಗಿ ವಾಪಸ್ ಬಂದಾಗ ಆ ಜಾಗ ಇನ್ನೂ ಇದೆ ಅಂತಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದೊಂದು ವಿಶಿಷ್ಟವಾದ ಜಾಗ ಆಗಿದೆ ಸೊ ಈ ಆ್ಯಂಬಿಯನ್ಸು ಈ ವಾತಾವರಣ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಕ್ಲೇಮ್ ಸೊ ಇದು ನಮಗೆ ಓವರ್ ನೈಟ್ ಬಂದಿರೋದಲ್ಲ ಕಾಲಕ್ರಮೇಣ ಓವರ್ ದ ಇಯರ್ಸ್ ಇಟ್ ಹ್ಯಾಸ್ ಕಮ್ ಸೊ ಇದನ್ನು ಉಳಿಸ್ಕೊಂಡು ಹೋಗೋದೇ ದೊಡ್ಡ ವಿಶೇಷತೆ ಆಗೋಗಿದೆ ನಮಗೆ ಶೆಫ್ ಚೇಂಜ್ ಆಗಿದ್ದಾರೆ ಆಬ್ವಿಯಸ್ಲಿ ಸೊ ಕಾಲಕ್ರಮೇಣ ಅವರು ರಿಟೈರ್ ಆಗಿ ಇಲ್ಲ ಏಜ್ ಆಗಿ ಇಲ್ಲ ಅವ್ರ ಮಧ್ಯೆ ಬಿಟ್ಟೋಗಿ ಕೆಲವರು ಇದ್ದಾರೆ ಬಟ್ ಈಗ ಹಾಕ್ತಾ ಇರೋರು ಈಗ ಲಾಸ್ಟ್ ಮೋರ್ ದ್ಯಾನ್ 20 ಇಯರ್ಸ್ ಇಂದನೂ ಇದ್ದಾರೆ ಸೊ ಇನ್ ಫ್ಯಾಕ್ಟ್ ಚೇಂಜ್ ಆದ್ರೂ ಕೂಡ ವಿ ಹ್ಯಾವ್ ಡಿಸ್ಇಂಟಿಗ್ರೇಟೆಡ್ ದ ಜಾಬ್ಸ್ ಸೊ ಎಲ್ಲ ಕೆಲಸನೂ ಡಿವೈಡ್ ಮಾಡಿ ಬೇರೆ ಬೇರೆಯವ್ರಿಗೆ ವಹಿಸಿ ಸೊ ಅಲೊಕೇಶನ್ ಇಸ್ ಡಿಫ್ರೆಂಟ್ ಸೊ ಇವನ್ ಇನ್ಸ್ಪೈಟ್ ಆಫ್ ದಟ್ ಬಿಟ್ಟೋಗೋದಲ್ಲ ಅವ್ರು ಏನಾದ್ರು ಒಂದು 15 ದಿವಸ ಲೀವ್ ಹೋದ್ರೂ ಇನ್ನೊಬ್ಬ ಬಂದು ಆ ಪಾರ್ಟ್ ಮಾತ್ರ ಮಾಡಿದ್ರೆ ಸಾಕು ಸೊ ವಿ ಹ್ಯಾವ್ ಟ್ರೈನ್ಡ್ ಪೀಪಲ್ ಸೊ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ ಸೊ ನಡೀತಾ ಇದೆ ಎಷ್ಟೋ ಜನಕ್ಕೆ ಇನ್ಫ್ಯಾಕ್ಟ್ ಇಲ್ಲಿ ಮಸಾಲೆ ದೋಸೆ ಬಿಟ್ಟು ಇನ್ನೇನು ಸಿಗೋದಿಲ್ಲ ಅನ್ಕೊಂಬಿಟ್ಟಿದ್ದಾರೆ ಸೊ ವಿ ಹ್ಯಾವ್ ರೆಗ್ಯುಲರ್ ಸೌತ್ ಇಂಡಿಯನ್ ಸ್ನಾಕ್ಸ್ ಟಿಫಿನ್ ಐಟಮ್ಸ್ ಇನ್ ದ ಮಾರ್ನಿಂಗ್ಸ್ ಎವ್ರಿ ಡೇ ಸೊ ಇಡ್ಲಿ ವಡೆ ಸಾಂಬಾರು ಸಾಂಬಾರು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ ನಮ್ದು ಖಾರಾಬಾತ್ ಕೇಸರಿ ಬಾತ್ ಇರುತ್ತೆ ಪೂರಿ ಇರುತ್ತೆ ಅದು ಬೆಳಗಿನ ಹೊತ್ತು ಮಾತ್ರ ಇರುತ್ತೆ ಇದಲ್ದಿರ ಸಾಯಂಕಾಲದ ಹೊತ್ತು ವಿಶೇಷತೆ ಇನ್ನೊಂದು ರವೆ ವಡೆ ಅಂತ ಮಾಡ್ತೀವಿ ದಟ್ ಈಸ್ ಓನ್ಲಿ ಇನ್ ದ ಈವ್ನಿಂಗ್ ರವೆ ವಡೆ ಮತ್ತೆ ಉಪ್ಪಿಟ್ಟು ಮಾಡ್ತೀವಿ ಬೆಳಗಿನ ಹೊತ್ತು ಮಸಾಲ ಖಾರಾಬಾತು ಈವ್ನಿಂಗ್ಸು ಉಪ್ಪಿಟ್ಟು ಇರುತ್ತೆ ಸೊ ಇದೆಲ್ಲ ಡಿಶಸ್ಸು ಇದೆ ಸೊ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಬರೀ ದೋಸೆ ಒಂದೇ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಸರ್ ವ್ಯೂವರ್ಸ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ವ್ಯೂವರ್ಸ್ ಆಸ್ ವೆಲ್ ಆಸ್ ಕಸ್ಟಮರ್ಸ್ ಬಿಕಾಸ್ ಎಲ್ಲರೂ ಇನ್ಫ್ಯಾಕ್ಟ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆರ್ ಆಲ್ ಲೈಕ್ ಪ್ರಮೋಟರ್ಸ್ ಆಫ್ ದಿಸ್ ಪ್ಲೇಸ್ ಹೂ ಆರ್ ಅಂಬಾಸಡರ್ಸ್ ಆಫ್ ದಿಸ್ ಪ್ಲೇಸ್ ದೇರ್ ಇಸ್ ನೋ ಒನ್ ಸಿಂಗಲ್ ಸೆಲೆಬ್ರಿಟಿ ಹೂ ಇಸ್ ಅನ್ ಅಂಬಾಸಡರ್ ಈಚ್ ಕಸ್ಟಮರ್ ಇಸ್ ಅನ್ ಅಂಬಾಸಡರ್ ಫಾರ್ ಅಸ್ ಬಿಕಾಸ್ ವರ್ಡ್ ಆಫ್ ಮೌತ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಸೊ ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ಸ್ಯಾಟಿಸ್ಫೈ ಎಂಟೈರ್ ನಂಬರ್ ಆಫ್ ಪೀಪಲ್ ಹೂ ಕಮ್ ಹಿಯರ್ ವಿ ಹೋಪ್ ಸೊ ವಿ ವಿಲ್ ಮೇಂಟೈನ್ ಇಟ್ ಇನ್ ಕೇಸ್ ಇಫ್ ಯು ಹ್ಯಾವ್ ಫಂಬಲ್ಡ್ ಎನಿವೇರ್ ಐ ವುಡ್ ಟೇಕ್ ದಿಸ್ ಆಪರ್ಚುನಿಟಿ ಟು ಅಪಲಜೈಸ್ ಫಾರ್ ದಟ್ ಸೊ ವಿ ಹೋಪ್ ವಿ ವಿಲ್ ಸ್ಯಾಟಿಸ್ಫೈ ಇನ್ ಫ್ಯೂಚರ್ ಆಲ್ಸೋ ಥ್ಯಾಂಕ್ ಯು ಸೆಲೆಬ್ರಿಟೀಸ್ ಬಂದು ರಾಜ್ಕುಮಾರ್ ಸರ್ ಬಂದಿದ್ದಾರೆ ಯಶವಂತ್ ಸರ್ ಬಂದಿದ್ದಾರೆ ಪೊಲಿಟಿಷಿಯನ್ಸ್ ಯಡಿಯೂರಪ್ಪ ಅವರೆಲ್ಲ ಅವರೆಲ್ಲ ಬಂದಾಗ ಹೆಂಗೆ ವಾಟ್ ಆರ್ ದರ್ ಸ್ಯಾಟಿಸ್ಫೈ ರಿಯಾಕ್ಷನ್ ಸರ್ ಎಷ್ಟೊಂದು ಜನ ಬರ್ತಾ ಇರ್ತಾರೆ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸು ಫಿಲಮಿಂದ ಅದರ್ ಆರ್ಟಿಸ್ಟು ಎಲ್ಲ ಬರ್ತಾನೆ ಇರ್ತಾರೆ ಸೊ ಅವ್ರುಗಳು ಬಂದಾಗ ಕೆಲವರು ಎಸ್ಪೆಷಲಿ ವಿ ವಿ ಐ ಪಿಸ್ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಅವ್ರ ಜೊತೆ ಸುಮಾರು ಜನ ಬಂದುಬಿಟ್ಟಿರ್ತಾರೆ ಬಟ್ ಆ್ಯಸ್ ಗುಡ್ ಆ್ಯಸ್ ಎನಿ ಅದರ್ ಕಸ್ಟಮರ್ ಮುಂಚೆ ಬರೀ ಅಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಬೇಕಿತ್ತು ಈಗ ಇದೊಂದು ಗೆಸ್ಟ್ ರೂಮ್ ಒಂದಿದೆ ವೇರ್ ವಿ ಕ್ಯಾನ್ ಅಕಾಮಡೇಟ್ ಸೊ ವಿ ವಿಲ್ ಡೆಫಿನೆಟ್ಲಿ ಸ್ಯಾಟಿಸ್ಫೈ ದೆಮ್ ಆಲ್ಸೋ So, how was your experience in Vidyarthi Bhavan? Oh, it was very good. It was different to other places, like the dosa was very crispy, very good, very nice, very delicious, and also the idlis were fluffy and it was very good taste. So, was it too spicy for you? I'm a little bit used to it because I'm going to lunch with my colleagues here in India. I'm living here in India, but it is not too spicy. Now it is perfect. ಕನ್ನಡಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಟ್ ವಾಸ್ ತುಂಬಾ ಚೆನ್ನಾಗಿದೆ ಸೊ ಆ ಒಂದು ವಿದ್ಯಾರ್ಥಿಗಳು ಬಂದಾಯ್ತು ತಿಂದಾಯ್ತು ನನ್ನ ತಮ್ಮಿ ಇಸ್ ಫುಲ್ ಖುಷ್ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ದೋಸೆ ಫೇಮಸ್ ಮಸಾಲೆ ದೋಸೆ ಅಂತೂ ಸಿಕ್ಕಾವಡೆ ಚೆನ್ನಾಗಿರುತ್ತೆ ಪ್ಯೂರ್ ಗೀ ಉಪಯೋಗಿಸ್ಬಿಟ್ಟು ಮಾಡ್ತಾರೆ ಇಡ್ಲಿ ಸಾಂಬಾರು ವಡೆ ಮತ್ತು ಖಾರ ಬದ್ದು ಕೆಸರಿ ಬತ್ತು ಇದೆಲ್ಲ ಬೆಳಗ್ಗೆ ಸಿಗೋಂಥ ತಿಂಡಿ ಸಾಯಂಕಾಲ ಸ್ಪೆಷಲ್ ಆಗಿ ರವೆ ವಡೆ ಅಂತ ಮಾಡ್ತಾರೆ ಮತ್ತು ಉಪ್ಪಿಟ್ಟು ಮಾಡ್ತಾರೆ ಬೆಳಗ್ಗೆ ಹೊತ್ತು ಖಾರ ಬಾತು ಸಾಯಂಕಾಲ ಹೊತ್ತು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಟ್ರೈ ಮಾಡಿ
ಅದು ಇದಿರೋದು ಬಂದು ಗಾಂಧಿ ಬಜಾರ್ ಮೈನ್ ರೋಡಲ್ಲಿ ಎಲ್ರಿಗೂ ಈ ಜಾಗ ಗೊತ್ತಿರೋದಂತೂ ಕಾಮನ್ ಇದು ಯಾಕೆಂದ್ರೆ ಶುರುವಾಗಿರೋದು 1943 ಸಿಕ್ಕಾಪಡೆ ಫೇಮಸ್ ಆಗಿದೆ ನೀವು ಕೂಡ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಮತ್ತೆ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ತಮ್ಮಿ ಆನ್ ಫೈರ್ನ ಹಾಗೆ ನಮ್ಮದು ಪೇಜ್ ಇದೆ ತಮ್ಮಿ ಆನ್ ಫೈರ್ ಅಂತ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ನಾಪ್ಚಾಟ್ ಅಲ್ಲಿ ಹಾಗೂ ಟ್ವಿಟರ್ ಅಲ್ಲಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಫುಡ್ ಒಂದು ಫೋಟೋ ಹಾಕಿ ಅದರದ್ದು ಡೀಟೇಲ್ಸ್ ಎಲ್ಲ ಹಾಕ್ತೀವಿ ನಿಮಗೆ ಬೇರೆ ಯಾವ ರೆಸ್ಟೋರೆಂಟ್ ಡೀಟೇಲ್ಸ್ ಕೂಡ ಅದು ಗೊತ್ತಾಗುತ್ತೆ ದಯವಿಟ್ಟು ಫಾಲೋ ಮಾಡಿ ಆಲ್ಸೋ ಯು ಕ್ಯಾನ್ ಫಾಲೋ ಮಿ ಆನ್ ಝೊಮ್ಯಾಟೊ ಮತ್ತೆ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡ್ಬೋದು ತಮ್ಮಿ ಆನ್ ಫೈರ್ ಅಂತ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾ ಬಾಯ್. ಟೆಗಾನಗರ ಟೆಗಾನಗರ